Hi friends, welcome to my channel Veena Lifestyle. Nani idu Wednesday do vlogu. Nanu beligene tindi indane vlog start martta idini. Mamuli nani ivattu chitrana martta idini. Simple age nanu chitranakke swalpa jeerige sasve haki ogarane madkonde swalpa kadle bija haki kadle bele haki chana fry madkondu capsicum matte irulli ella hachittkonidini. ನಾಲ್ಕು ಹಸಿರು ಮೆಣಸಿನಕಾಯಿ ಹಾಗೆ ಒಂದು ಕ್ಯಾಪ್ಸಿಕಮ್ ಹಾಗೆ ಎರಡು ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಚೆನ್ನಾಗಿ ಬಾಡಿಸ್ಕೊಂಡು ಮಾಮೂಲಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಒಂದೇ ಒಂದು ಟೊಮೊಟೊ ಹಚ್ಕೊಂಡು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕೆಲಸ ನೆನೆಯಲ್ಲ ಹಬ್ಬ ಮಾಡಿ ಸಾಕಾಗಿತ್ತು. ಸ್ವಲ್ಪ ಅರ್ಶಿನದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸಾಕಾಗಿತ್ತು. ಅದಕ್ಕೆ ಬೆಳಗ್ಗೆ ಲೇಟ್ ಆಯಿತು ಇದೇಳೋದು. ಚಿತ್ರಾನ್ನ ಮಾಡಿ ಹುಡುಗರನ್ನ ಟಿಫನ್ ಬಾಕ್ಸ್ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಆಮೇಲೆ ನಾವೇನಾದರೂ ಮಾಡ್ಕೊತಿನಮ್ಮ ಅಂತ ಮಧ್ಯಾಹ್ನ ಅಡುಗೆ ಮಾಡಲೇಬೇಕಲ್ಲ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ನಾನು ಈಗ ಹಾಕ್ತಾ ಇದ್ದೀನಿ ಯಾಕಂದರೆ ಫ್ಲೇವರ್ ಹಾಗೆ ಇರುತ್ತೆ ಅಂತ. ಎಣ್ಣೆಗೆ ಹಾಕ್ಬಿಟ್ರೆ ಅದು ಸೀದೋಗಿರೋ ಸ್ಮೆಲ್ ಬಂದ್ಬಿಡುತ್ತೆ, ಒಂಥರ ಚೆನ್ನಾಗಿರಲ್ಲ, ಟೇಸ್ಟ್ ನನಗೆ ಇಷ್ಟ ಆಗಲ್ಲ. ನಾನು ಹೀಗೆ ಹಾಕ್ಕೊಂಡ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬಿಟ್ಟು ಕೆಳಗಡೆ ಇಳಿಸ್ಕೊಬಿಡೋಣ. ಹೀಗಿದ್ದಕ್ಕೆ ಮಾಮೂಲಿ ಒಂದು ನಿಂಬೆ ಎಣ್ಣೆ ಹಿಂಡ್ಕೊಂಡು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ರೈಸ್ ರೆಡಿ ಮಾಡ್ಕೊಂಡಿದ್ದೀನಿ. ರೈಸ್ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಚಿತ್ರಾನ್ನ ರೆಡಿ. ಕ್ಯಾಪ್ಸಿಕಮ್ ಚಿತ್ರಾನ್ನ ಸಿಂಪಲ್ಲಾಗಿ ಮಾಡ್ಕೋಬೋದು. ನನ್ನ ಮಗನದು ಸೈನ್ಸ್ ಎಕ್ಸಿಬಿಷನ್ ಇತ್ತು ಅವನ ಸ್ಕೂಲಲ್ಲಿ, ಅದಕ್ಕೋಸ್ಕರ ಪ್ರಿಪೇರ್ ಆಯ್ತಾ ಇದ್ದಾನೆ. ಅರ್ತ್ ಅಲಾರಾಮ್ ಅಂತ, ಸಾರಿ ಫ್ರೆಂಡ್ಸ್, ಇದು ಇದ್ರ ಹೆಸರು ಈ ಗ್ಯಾಪ್ನಾಗ ಬಂತು. ಅರ್ತ್ ಅಲಾರಾಮ್ ರೆಡಿ ಮಾಡ್ಕೋತಾ ಇದ್ದ. ಅಂದರೆ ಭೂಕಂಪ ಆದಾಗ ಸೈರನ್ ಬರುತ್ತಲ್ಲ ಆ ಥರ ಅರ್ತ್ ಅಲಾರಾಮ್ ರೆಡಿ ಮಾಡ್ಕೋತಾ ಇದ್ದ. ನಾನು ಒಂದು ಸ್ವಲ್ಪ ನನ್ನ ಕೈಯಿಲ್ಲ, ನನಗೆ ಬರೋ ಅಷ್ಟು ಹೆಲ್ಪ್ ಮಾಡ್ತಿದ್ದೆ. ಮಕ್ಕಳಿಗೆ ಅಷ್ಟೇ ಸಾಕು, ಮಮ್ಮಿ ಹೆಲ್ಪ್ ಮಾಡೋದು ಅಂತ ಅವ್ರಿಗೆ ಅದೇ ಖುಷಿ. ನಾವೇನೋ ಅಯ್ಯೋ ನಿಮ್ಮ ಬಾಳಗ ನೀವು ಮಾಡ್ಕೋ ಹೋಗು ಅಂದರೆ ಅವರು ಏನೇನೋ ಮಾಡ್ಕೋಯ್ತಾರೆ. ಆವಾಗ ಅವ್ರಿಗೆ ಬೇಜಾರಾಗುತ್ತೆ, ಏನೋ ಅಲ್ಲಿ ಕಾಂಪ್ರಮೈಸ್ ಸಿಗಲಿಲ್ಲ ಅದು ಸ್ಕೂಲಲ್ಲಿ ಅಂದ್ಬಿಟ್ಟು ಅವ್ರಿಗೆ ಬೇಜಾರಾಗುತ್ತೆ. ಏನೋ ನಮ್ಗೆ ಗೊತ್ತಿರೋಷ್ಟು ನಾವು ಮಾಡ್ಬೋದು. ಇವೆಲ್ಲ ಸಿಂಪಲ್ ಕೆಲಸಗಳಲ್ವಾ. ನಾವು ಫ್ರೀ ಮಾಡಿಕೊಂಡು ಮಕ್ಕಳಿಗೋಸ್ಕರ ಫ್ರೀ ಮಾಡಿಕೊಂಡು ಒಂದು 10 ನಿಮಿಷ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಂದರೆ ಇದು ನಾನು ಬಿಗ್ ಬಾಸ್ ನೋಡೋ ಸಮಯದಲ್ಲೇ ಇದನ್ನು ಸ್ವಲ್ಪ ರೆಡಿ ಮಾಡಿಕೊಡ್ತಾ ಇದ್ದೆ. Thank you.
ನಮ್ಮ ಅಕ್ಕಪಕ್ಕ ಇರೋವರೇ ನಿಮ್ಮ ಕೈಯಲ್ಲಿ ಇದಾಗುತ್ತಾ, ಈ ಕೆಲಸ ಮಾಡೋಕ್ಕಾಗುತ್ತಾ, ನೀನು ಸೋತೋಗ್ತೀಯಾ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತೆಲ್ಲ ಜಾಸ್ತಿ ಹೇಳ್ತಾ ಇರ್ತಾರೆ. ಆದರೆ ನಾವೇನು ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಮನಸ್ಸಲ್ಲಿ ದೃಢ ನಿರ್ಧಾರ ಮಾಡಿಕೊಂಡು ಎಲ್ಲವೂ ಸಾಧ್ಯ. ಮಾಡ್ಕೊಂಡು ಮಾಡಿದ್ರೆ ನಾವು ಅಂದ್ಕೊಂಡಿರೋ ಕೆಲಸ ಆರಾಮಾಗಿ ಮಾಡ್ಬೋದು. ಇವತ್ತಿನ ವಿಷಯ ಇಷ್ಟೆ. ಅಂದರೆ ನಾವು ಮನಸ್ಸಲ್ಲಿ ದೃಢ ನಿರ್ಧಾರ ತಗೊಂಡು ಏನೇ ಮಾಡಿದ್ರೂ ಅದು ಸಾಧ್ಯ ಆಗುತ್ತೆ. ಇನ್ನೊಬ್ಬರು ನಮ್ಮ ಕಾಲಲ್ಲಿ ಕಾಯ್ತಿರ್ತಾರೆ, ಅವ್ರ ಮಾತೆಲ್ಲ ನಾವು ಕಿವಿಗೆ ಹಾಕೋಬಾರ್ದು ಅಷ್ಟೇ ಫ್ರೆಂಡ್ಸ್. ಇದೆ ಮತ್ತು ನನ್ನ ಮಗ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾನೆ, ಅವನಿಗೂ ಅಷ್ಟೇ ನಾನು ಅದನ್ನೇ ಹೇಳ್ಕೊಡೋದು. ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನೇ ಮಾಡು, ತಲೆ ಕೆಡಿಸ್ಕೋಬೇಡ. ಅವರು ಈ ಚೆನ್ನಾಗಿಲ್ಲ ಕಣೋ, ಇದು ಮಾಡಬೇಡ, ಅವಾಗ ಟೈಮ್ ವೇಸ್ಟ್ ಆಗುತ್ತೆ, ಅವ್ನು ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಅದೆಲ್ಲ ಯಾಕೆ, ಅವನು ಏನು ಅಂದ್ಕೊಂಡಿದ್ದಾನೆ ಅದನ್ನು ಮಾಡಲಿ ಸಾಕು, ಪ್ರೇಸ್ ಬರೆದಿದ್ದು ಪರವಾಗಿಲ್ಲ. ಅವನ ಕ್ರಿಯೇಟಿವಿಟಿ ಅವನಿಗೆ ವರ್ಕ್ ಮಾಡ್ತಾ ಇರ್ತಾ ವರ್ಕ್ ಮಾಡೋದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಅವ್ರು ಏನೇ ಮಾಡಲಿ ಅದನ್ನ ಸಪೋರ್ಟ್ ಮಾಡೋದನ್ನ ನಾವು ಕಲಿಬೇಕು ಮೊದಲು. ಅಯ್ಯೋ ನಿಂಗೆ ಇದಾಗುತ್ತಾ ಅಂತ ನಾವೇ ನೆಗೆಟಿವ್ ಮಾತಾಡಿಬಿಟ್ರೆ ಮಕ್ಕಳು ಅದನ್ನು ಹೌದು ನನ್ನ ಕೈಲಿ ಏನೂ ಆಗಲ್ಲ ಅಂತ ಅಂದ್ಕೊಬಿಡ್ತಾರೆ ಅನ್ನೋದು ನನ್ನ ಭಾವನೆ ಫ್ರೆಂಡ್ಸ್. ಇದು ನನ್ನ ಅನಿಸಿಕೆ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಕೊನೆಗೆ ನಮ್ಮ ಮಗನ ಅರ್ತ್ ಅಲಾರಾಮ್ ರೆಡಿ ಆಯಿತು. ಹೀಗೆ ಮುಗಿತಾ ಇದೆ. ನಾನು ಸ್ವಲ್ಪ ಕೆಲಸ ಇತ್ತು ಮಾಡ್ಕೋತಾ ಇದ್ದ, ಅದು ಸುತ್ತ ಬಾರ್ಡರೆಲ್ಲ ಹಾಕ್ಕೊಟ್ಟೆ. ಈಗ ಸದ್ಯಕ್ಕೆ ಇದಿಷ್ಟು ಮುಗೀತು. ರೋಡ್ನೆಲ್ಲ ಸೆಟ್ ಮಾಡ್ಕೋತಾ ಇದ್ದ. ನನ್ನ ಮಗನಿಗೆ ನಾನು ಕೂತ್ಕೋಬೇಕು ಅವನ ಜೊತೇಲಿ. ನಾನು ಏನೇ ಮಾಡೋಕ್ಕೆ ಬರ್ತಿದ್ರು ಅವನು ಐಡಿಯಾ ಕೊಡ್ತಾನೆ, ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ. ಅವನು ಐಡಿಯಾ ಕೊಟ್ಟಷ್ಟು ನನಗೇನು ಅಷ್ಟು ಗೊತ್ತಿರುತ್ತಾ ಅಲ್ವಾ. ನಾವು ಇಲ್ಲೋ ಕನ್ನಡ ಮೀಡಿಯಮಲ್ಲಿ ಓದಿರ್ತೀವಿ, ಇವೆಲ್ಲ ನಾವೆಲ್ಲ ಮಾಡಿಲ್ಲ. ಹೇಳಬೇಕು ಅಂದರೆ ನೋಡಿ ಇಷ್ಟು ಫಿನಿಷಿಂಗ್ ಬಂತು ಫ್ರೆಂಡ್ಸ್. ಅವನೇ ಹೇಳ್ಕೊಡ್ತಿದ್ದ, ನಾನು ಒಂಚೂರು ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಅದರಲ್ಲೆಲ್ಲ ನನ್ನ ಮಗ ಪ್ರೇಮಸ್, ಅವನು ಮೀಡಿಯಂ ಮಾಡೋದು ಇಷ್ಟ ಇಲ್ಲ ಅವನಿಗೆ, ಆದರೆ ನಾನು ಮಾಡ್ತಾಯಿದ್ದೆ. ನೋಡಿ ಈ ಥರ ಲೈಟ್ ಬರ್ತಾಯಿದೆ, ಅದೆಲ್ಲ ವೈರಿಂಗ್ ಕಲೆಕ್ಷನ್ ಹೊರಗಡೆ ನಮ್ಮ ಅವರ ಚಿಕ್ಕಪ್ಪತೇರ ಹತ್ರ ಮಾಡಿಸ್ಕೊಬಂದ. ಮಿಕ್ಕಿದ ಡಿಸೈನ್ ಎಲ್ಲ ನಾನು ಮಾಡಿಕೊಟ್ಟೆ, ಅವನು ಸ್ವಲ್ಪ ಮಾಡಿಕೊಂಡ. ಇದು ಸ್ಕೂಲ್ ಫಂಕ್ಷನ್ ಫ್ರೆಂಡ್ಸ್, ತುಂಬ ಚೆನ್ನಾಗಾಗಿತ್ತು. ಉದಯ್ ಕುಮಾರ್ ಅವರೆಲ್ಲ ಬಂದಿದ್ದರು, ನಾನಲ್ಲಿ ಜಾಸ್ತಿ ಓದ್ತಿರೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತಲ್ಲ ಅಂಗಡೀಲಿ, ಬಂದುಬಿಟ್ವಿ. ಇದು ಅವನು ಕ್ಲಾಸ್ ರೂಮಲ್ಲಿ ಮಾತ್ರ ನಾನು ತಗೊಂಡೆ, ಎಲ್ಲ ಕ್ಲಾಸ್ ರೂಮಲ್ಲೂ ಇದೇ ಥರನೇ. ಅವರ ಸ್ಟೂಡೆಂಟ್ಸ್ಗಳು ಈ ಥರ ಅವ್ರಿಗೆ ಏನು ಬರುತ್ತೋ ಅದನ್ನು ಮಾಡ್ಕೊಬಂದು ಪುಟ್ಟಾಗಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ತುಂಬ ಬುದ್ಧಿವಂತರಿದ್ದಾರೆ ಈಗಿನ ಜನ್ರೇಷನ್ ಮಕ್ಕಳು, ಅವ್ರಿಗೆ ನಾವು ಸ್ವಲ್ಪ ಎಂಕರೇಜ್ ಮಾಡಬೇಕು. ತಂದೆ ತಾಯಿ ಕೆಲಸನೇ ಅಷ್ಟಲ್ವಾ, ನಮಗೇನು ಬರೋದಿಲ್ಲ ಅಂದ್ಕೋಬಾರ್ದು. ಏನಾಗುತ್ತೋ ಅದನ್ನೇ ಮಾಡೋಣ, ಗೊತ್ತಿಲ್ಲದೆ ಇರೋದನ್ನ ಅವ್ರ ಹತ್ರನ ಕೇಳಿಕೊಂಡು ನಾವು ಅದನ್ನು ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ. ನೋಡಿ ಪುಟ್ ಮಕ್ಕಳು ಎಷ್ಟು ಚೆನ್ನಾಗಿ, ಇವು ಏಜ್ ಸ್ಟ್ಯಾಂಡರ್ಡ್ ಮಕ್ಕಳು ಎಷ್ಟು ಬುದ್ಧಿವಂತತನದಿಂದ ಅಷ್ಟು ತಲೆ ಹೋಗಿಸಿ ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಅಂದರೆ ಮುಂದೆ ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅನ್ನೋದು ಸಂದೇಹನೇ ಇಲ್ಲ ಫ್ರೆಂಡ್ಸ್. ಓಕೆ, ಆಲ್ ಚಿಲ್ಡ್ರನ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಇವತ್ತಿನ ಲಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.